ಹಾಯ್, ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ಶಿವಮೊಗ್ಗದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಹೆಸರಿನಲ್ಲಿ ಕಲ್ಲು ತೂರಾಟ, ದೊಂಬಿ ಗಲಾಟೆ ಇದರದೊಂದು ವಿಡಿಯೋ ಮುಗಿಸ್ಕೊಂಡು ಬೇಜಾರಾಗ್ಬಿಟ್ಟು ಕೂತಿದ್ದೀನಿ. ಇಲ್ಲೊಬ್ಬ ಪಾಕಿಸ್ತಾನದ ಒಬ್ಬ, ಅದೇನ ರಾಣಾ ನವೀದ್ ಅಂತೇಳಿ ಒಬ್ಬ ವೇಸ್ಟ್ ಫೆಲೋ, ಕಿತ್ತೋಗಿರೋನು. ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಹೇಳ್ತೀನಂತೆ ಇಂಥ ಶಬ್ದಗಳು. ಮೊದಲೇ ನಮ್ಮದು ಏನಂತ ಉರಿದು ಹೋಗಿ ಕೂತ್ಕೊಂಡಿದ್ದೀವಿ, ಅಂಡ್ ಸೀದ ಹೋಗ್ಬಿಟ್ಟಿದೆ. ಈ ಮಧ್ಯದ ಇವನು ಬಂದ್ಬಿಟ್ಟು ಇನ್ನೊಂದಿಷ್ಟು ಬೆಂಕಿ ಇಟ್ಟು ಕೆಲಸ. ಏ, ವರ್ಲ್ಡ್ ಕಪ್ ಭಾರತದಲ್ಲಿ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅಕ್ಟೋಬರಿಂದ, ಗೊತ್ತಿರ್ಬೇಕು ನಿಮಗೆ. 7 ವರ್ಷ ಆದಮೇಲೆ ಪಾಕಿಸ್ತಾನ ಟೀಮ್ ಭಾರತಕ್ಕೆ ಬಂದಿದೆ, ಒಂದು ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡಿದ್ದಾರೆ. ಮಧ್ಯದಲ್ಲಿ ಏನೋ ಬೀಫ್ ಗೀಫ್ ಬೇಕು ಅಂದರೆ ಇಲ್ಲಪ್ಪ, ಅದೆಲ್ಲ ಕೊಡೋಕ್ಕಾಗಲ್ಲ, ನೀವು ಮಟನ್ನು ಚಿಕನ್ನು ಮೀನು ತಿನ್ಕೊಂಡಿರಿ ಅಂತೇಳಿ ಹೇಳಿದ್ದಾರೆ. ಬಿಡಿ, ಅದು ಆಹಾರದ್ದು, ಅದು ಒಂದು ಸ್ವಲ್ಪ ಬಂದ ಕೂಡಲೇ ಸ್ಟಾರ್ಟ್ ಆಯ್ತದು. ಅದಾದಮೇಲೆ ಅವ್ರಿಗೇನೋ ಕೇಸರಿ ಶಾಲೆ ಹಾಕಿದ್ರು ಅಂತ ಹೇಳ್ಬಿಟ್ಟು ಇವರೊಂದಿಷ್ಟು ಜನ ಅದೇ ಬುದ್ಧಿವಂತರು ಒಂದಿಷ್ಟು ಚರ್ಚೆಗಳು ಮಾಡಿದ್ರು. ಆ ಕೇಸರಿ ಜೊತೆಗೆ ಇನ್ನೊಂದು 20 ಕಲರ್ ಹಾಕಿದ್ದಾರೆ. ಅದು ಯಾವುದೂ ಟಾಪಿಕ್ ಆಗಲ್ಲ, ಅದು ಯಾವುದೂ ಕೂಡ ನಿಮ್ಗೆ ಚರ್ಚೆ ಆಗಲ್ಲ. ಅದನ್ನು ಬದಿಗಿಡಿ, ಅದನ್ನು ಬದಿಗಿಡಿ. ಆಯ್ತು, ಈಗ ನೆಕ್ಸ್ಟ್ ಬನ್ನಿ. ಅವ ರಾಣಾ ನವೀದ್ ಅಂತ ಹೇಳ್ಬಿಟ್ಟು ಏನು ಹೇಳ್ದ, ಸುಮ್ಮನೆ ಹಂಗೆ ಓದಿ ಹೇಳ್ತೀನಿ, ಏನಿಲ್ಲ ಇನ್ನು ಓದಿ ಹೇಳದೆ ಅಂತ ಮಣ್ಣಿದೆ. ಒಂದು ಭಾರತದಲ್ಲಿ ಭಾರತದ ಮುಸಲ್ಮಾನರು ಪಾಕಿಸ್ತಾನದ ಕ್ರಿಕೆಟನ್ನು ಬೆಂಬಲಿಸ್ತಾರೆ. ನಾವು ಎಷ್ಟು ಮ್ಯಾಚ್ಗಳನ್ನು ಇಲ್ಲಿ ಆಡಿದ್ದೀವಿ. ಇಲ್ಲಿ ಪಾಕಿಸ್ತಾನ ತಂಡದ ಪರವಾಗಿನ ಭಾರತದ ಮುಸಲ್ಮಾನರು ತುಂಬ ಸಪೋರ್ಟ್ ಕೊಡ್ತಾರೆ. ಭಾರತದ ಮುಸಲ್ಮಾನರು ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ ಬೆಂಬಲ ಕೊಡ್ತಾರೆ, ಚಪ್ಪಾಳೆ ತಡ್ತಾರೆ, ಅಭಿಮಾನಿಗಳಿದ್ದಾರೆ, ಅಭಿಮಾನ ಪಡ್ತಾರೆ. ಈ ಏನಕ್ಕಯ್ಯ ನಿನಗೆ ನವೀದ್, ಭಾರತದ ಸ್ಥಿತಿ ಹೇಗಿದೆ ಗೊತ್ತಾ? ಈಗ ಭಾರತದ ಅಲ್ಪಸಂಖ್ಯಾತ ಮುಸಲ್ಮಾನನನ್ನು ಪ್ರತಿ ಕ್ಷಣ ಕೂಡ ಅನುಮಾನದಿಂದ ನೋಡುವಂಥ ಪ್ರವೃತ್ತಿ ಸ್ಟಾರ್ಟ್ ಆಗಿದೆ. ಅದಕ್ಕೆ ತಕ್ಕಂಗೆ ಇವರೆಲ್ಲ ಕೆಲವರು ಕಿಡಿಗಿಡಿಗಳು ಅಲ್ಲೆಲ್ಲ ಅಂದರೆ ದಿಡ್ಡಿ ಜಳ್ಳಿ ಅಂತ ಕೃತ್ಯಗಳು ಮಾಡ್ತಿದ್ದಾರೆ. ಆದರೆ ಬಹುಸಂಖ್ಯಾತ ಮುಸಲ್ಮಾನರು ಈ ಕಿಡಿಗಳ ಹೊರತುಪಡಿಸಿ ಅವರೆಲ್ಲ ಒಂದು ಸೌಹಾರ್ದತೆಯನ್ನು ಬದುಕಬೇಕು ಅಂತ ಹೇಳಿಬಿಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಆತಂಕದಿಂದ ಬದುಕ್ತಿದ್ದಾರೆ. ಪ್ರತಿ ಹಂತದಲ್ಲೂ ದೇಶಪ್ರೇಮವನ್ನು ಸಾಬೀತು ಮಾಡೋದಕ್ಕೆ ಹೆಣಗ್ತಾ ಇದ್ದಾರೆ. ಆಲ್ರೆಡಿ ದೇಶಪ್ರೇಮಿಗಳು, ದೇಶಪ್ರೇಮ ಬೋರ್ಡ್ ಹಾಕ್ಬಿಟ್ಟು ಬರೋದಲ್ಲ, ಇಲ್ಲೇ ಹುಟ್ಟಿದ್ದೀವಿ, ಇಲ್ಲೇ ಬೆಳಿತೀವಿ, ಇಲ್ಲೇ ಸಾಯ್ತೀವಿ ಅನ್ನೋಂಥ ಕ್ಲಾರಿಟಿಯಿಂದ ಬದುಕ್ತಾ ಇದ್ದಾರೆ. ಮೊಹರಂ ದೀಪಾವಳಿ ಯಾವುದೂ ಕೂಡ ವಿಭಿನ್ನವಾಗಿಲ್ಲ. ಇಲ್ಲಿ ಎಲ್ಲ ಒಟ್ಟಿಗಿದ್ದಿದ್ದು ಅಲ್ಲೇನೋ ಒಂದಿಷ್ಟು ರಾಜಕೀಯ ಇನ್ನಿತರ ಉದ್ದೇಶಗಳಿಂದ ಎಲ್ಲ ಸ್ವಲ್ಪ ಹಾಳಾಗಿ ಹೋಗಿದೆ, ಮತ್ತು ವಾಪಸ್ ಸರಿ ಮಾಡುವಂಥ ಪ್ರಯತ್ನಗಳು ಆಗ್ತಿದ್ದಾವೆ. ನಮ್ಮದು ಒಂದಿಷ್ಟು ಅಳಿಲು ಸೇವೆ ಇದೆ, ಅದರಲ್ಲಿ ಸೇವೆ ಅನ್ನೋದಕ್ಕಿಂತ ಅಳಿಲು ಪ್ರಯತ್ನ ಇದೆ. ಹಾಳಾಗಬಾರ್ದೇನು ಅಂತ, ನೀ ಪಾಕಿಸ್ತಾನಕ್ಕೆ ಹೋಗು, ನೀ ಪಾಕಿಸ್ತಾನಕ್ಕೆ ಹೋಗು ಅಂತ ಪ್ರತಿ ಹಂತದಲ್ಲಿ ಇಲ್ಲ ಮುಸಲ್ಮಾನ ಆ ಥರದ ಒಂದು ಅಸಹನೀಯವಾದಂಥ ಮಾತುಗಳನ್ನು ಕೇಳಿಸ್ಕೊಂಡು ಬದುಕ್ತಾ ಇದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸ್ವಲ್ಪ ದುರ್ಬಲವಾದಂಥ ಪೊಸಿಷನಲ್ಲಿದ್ದಾರೆ. ಸದಾ ಅನುಮಾನದಿಂದ ನೋಡುವಂಥ ಪ್ರವೃತ್ತಿಯಲ್ಲಿ ಬದುಕ್ತಿದ್ದಾರೆ. ಮುಸಲ್ಮಾನ ಅಂತ ವ್ಯಾಪಾರ ಮಾಡಬೇಡಿ, ಅವ್ರು ವ್ಯಾಪಾರ ಮಾಡಬಾರ್ದು, ಅವ್ರು ಹಲಾಲ್ ಜಿಹಾದ್ ಮಾಡ್ತಾರೆ, ಇನ್ನಿತರ ಅಂಶಗಳ ನಡುವೆ ಅವನು ಒಂಥರ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾನೆ. ಇಲ್ಲಿ ವಿನಾಕಾರಣ ಪಾಕಿಸ್ತಾನಕ್ಕೆ ಆತನಿಗೆ ಏನು ಸಂಬಂಧವೇ ಇಲ್ಲ, ಭಾರತ ವಿಭಜನೆ ಆದ ಮೇಲೆ ಮುಗಿದೋಯ್ತು, ಈ ದೇಶದಲ್ಲಿ ನಿಯತ್ತಾಗಿದ್ದಾನೆ. ಯಾರೋ ಒಂದಿಷ್ಟು ಕಿಡಿಗೇಡಿಗಳು ಎರಡೂ ಬದಿಯಲ್ಲಿರ್ತಾರಲ್ಲ, ಆ ಥರದ ಕಿಡಿಗೇಡಿಗಳು ಒಂದಿಷ್ಟು ಚೆನ್ನಾಗಿದ್ದಾರೆ, ಅವ್ರನ್ನ ಹಾಗಾಗಿ ಮಟ್ಟ ಹಾಕುವ ಪ್ರಯತ್ನಗಳಾಗ್ತಿದ್ದೇವೆ. ಅವರಿಂದ ಏನು ದೇಶದ ಭವಿಷ್ಯ ನಿರ್ಧಾರ ಆಗಲ್ಲ, ಅವರಿಂದೇನು ಭಾರತದ ಮುಸಲ್ಮಾನರ ಪಾತ್ರಗಳು ನಿರ್ಧಾರ ಆಗಲ್ಲ. ಆದರೂ ಒಂಥರ ಗೊಂದಲಮಯವಾದ ಬದುಕು. ಏ, ನಾನು ಭಾರತೀಯ, ನಾನು ಭಾರತೀಯ ಅಂತ ಹೇಳಬೇಕಾದಂಥ ಪರಿಸ್ಥಿತಿ, ಹಾಗೆ ಹೇಳ್ತಾ ಇದ್ದಾನೆ ಕೂಡ. ನಮಗೆ ಭಾಳ ಬೇಜಾರಾಗುತ್ತೆ, ಛೇ, ಹೇಳಬೇಕಾದಂಥ ಸ್ಥಿತಿ ತಂದುಬಿಟ್ರಲ್ಲಪ್ಪ, ನಾವು ಕೂಡ ಭಾರತೀಯ ಅಂತ ಹೇಳೋ ಸ್ಥಿತಿ ಪಾಪ ಆ ಸಮುದಾಯ ತಂದುಬಿಟ್ರಲ್ಲ. ಅವರಲ್ಲಿ ಧೈರ್ಯ ಇದೆ, ಅವರಲ್ಲಿ ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ, ಎಲ್ಲದೂ ಇದೆ. ಆದರೆ ಸದಾ ಈ ಶೋಷಣೆಯಿಂದ ಮುಕ್ತಿ ಯಾವಾಗ ಅಂತ ನಿರೀಕ್ಷೆ ಕೂಡ ಇದೆ. ಹೀಗಿರಬೇಕಾದ್ರೆ ನೀನು ಮಧ್ಯೆ ಬಂದುಬಿಟ್ಟು ಭಾರತದ ಮುಸಲ್ಮಾನರು ಪಾಕಿಸ್ತಾನ ಕ್ರಿಕೆಟಿಗೆ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ಬೆಂಬಲಿಸ್ತಾರೆ ಅಂತ ನೀನು ಬಾಯಲ್ಲೇನು ಅನ್ನ ತಿನ್ನೋ ಮಾತನ್ನು ಹೇಳ್ತಾ ಇದೀಯಾ ನವೀದ್? ನೋಡಿ, ಭಾರತದಲ್ಲೇ ಪಾಕಿಸ್ತಾನ ಕ್ರಿಕೆಟ್ ತಂಡವನ್ನು ಸಪೋರ್ಟ್ ಮಾಡೋ ಇಲ್ಲ ಅಂತ ಕೂಡ ನಾನು ಹೇಳಲ್ಲ. ಆ ಸಂಭ್ರಮ ಪಡ್ತಾ ಇದ್ದಾರೆ, ನಾವು ನೋಡಿದ್ದೀವಿ, ಗಲಾಟೆಗಳಾಗ್ತವೆ, ಕೇಸ್ಗಳು ಆಗಿದ್ದೆಲ್ಲ ನೋಡಿದ್ದೀವಿ.
ಬೆಂಗಳೂರು ಶಿವಾಜಿ ನಗರದಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿದ್ದು ನಮ್ಗೆ ಗೊತ್ತಿದೆ. ಇಲ್ಲ ಅಂತ ನಾನು ಹೇಳಲ್ಲ, ಅದು ಕಿಡಿಗೇಡಿಗಳ ಗುಂಪು ಅಂತ ಹೇಳಿ ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಓಕೆ, ಬುದ್ಧಿವಂತಿಕೆ ಬೇಕಲ್ಲ. ಭಾರತ ಪಾಕಿಸ್ತಾನಗಳ ನಡುವೆ ಅನೇಕ ಕಾರಣಗಳಿಗೆ ವ್ಯತ್ಯಾಸಗಳಿದ್ದಾವೆ. ಪಾಕಿಸ್ತಾನದಿಂದ ಬರುವಂಥ ಟೆರರಿಸ್ಟ್ಗಳು ಭಾರತಕ್ಕೆ ತುಂಬ ದೊಡ್ಡ ದೊಡ್ಡ ಗಾಯವನ್ನು ಮಾಡಿದ್ದಾರೆ. ಸ್ಪೋರ್ಟಿವ್ ಆಗಿ ತಗೊಳ್ಳಿ ಅನ್ನೋರಿದ್ದಾರೆ ಗುಂಪು. ಕಾಶ್ಮೀರದ ಪ್ರತಿನಿತ್ಯ ಅವ್ರು ಏನು ಮಾಡ್ತಿದ್ದಾರೆ ಎಲ್ಲದೂ ಸತ್ಯನೇ, ಎಲ್ಲ ಗೊತ್ತಿದೆ. ಅವ್ರಿಗೆ ಅವ್ರ ದೇಶದಲ್ಲಿ ಅವ್ರು ಬಾಂಬ್ ಹಾಕೊಂಡು ಇಲ್ಲಿ ಬಂದು ಬಾಂಬ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಕ್ರೀಡೆನ ಸ್ಪೋರ್ಟಿವ್ ಆಗಿ ತಗೊಳ್ಳಿ, ಕಷ್ಟ ಆಗ್ತದಣ್ಣ. ಭಾರತ ಪಾಕಿಸ್ತಾನ ಮ್ಯಾಚ್ ಆಗ್ತಿದ್ದಾಗ ಪಾಕಿಸ್ತಾನಕ್ಕೆ ಜೈಕಾರ ಹಾಕಕ್ಕಾಗಲ್ಲ ಅಣ್ಣ. ನನ್ನ ದೇಶದವನು ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾನಂದ್ರೆ ಸಹಿಸಕ್ಕಾಗಲ್ಲ ಅಣ್ಣ. ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಗಬೇಕಾದ್ರೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾನಂದ್ರೆ ಸಹಿಸಕ್ಕಾಗಲ್ಲ ಅಣ್ಣ. ಆಗಲ್ಲ ಆಗಲ್ಲ ಅಷ್ಟೇ, ಇಟ್ಸ್ ಡಿಕ್ಲೇರ್ಡ್. ಸ್ಪೋರ್ಟಿವ್ ಯಾಕೆ ನೋಡೋಣ. ಬಾಂಬ್ ಎಸೆಯಕ್ಕಿಂತ ಮುಂಚೆ ಅವ್ರು ಯೋಚನೆ ಮಾಡಬೇಕಿತ್ತು ಸ್ಪೋರ್ಟಿವ್ ಆಗಿ ನೋಡೋಕ್ಕೆ. ಯಾರೋ ಒಂದು 3-4 ಜನ ಇರ್ಬೋದಪ್ಪ. ಈ ನವಿದಂತ ಈಡಿಯಟ್ಗಳು ಕ್ರಿಕೆಟ್ ಆಡೋಕೆ ಬಂದರು 7 ವರ್ಷ ಆದಮೇಲೆ ಅವ್ರ ನಿಯತ್ತಾಗಿ ಆಡಿಸಿ ಗೌರವದಿಂದ ಕಳಿಸ್ಕೊಳ್ಳೋಣ, ಅದು ಸ್ಪೋರ್ಟಿವ್. ಶತ್ರು ರಾಷ್ಟ್ರದವನೇ ಆಗಲಿ ಯಾವ ಮಿತ್ರ ರಾಷ್ಟ್ರದವನೇ ಆಗಲಿ ಬಂದಾಯ್ತು, ಬಂದ ಮೇಲೆ ಅವನೊಬ್ಬ ಅತಿಥಿ ನಮ್ಮ ದೇಶದಲ್ಲಿ ಅವ್ನಿಗೆ ಸತ್ಕಾರ ಇರುತ್ತೆ. ಒಂದು ಚೆನ್ನಾಗಿ ಒಂದು ಒಳ್ಳೆ ಗ್ರೌಂಡ್ ಕೊಟ್ಟು ಆಟ ಆಡಿಸಿ ಅವ್ನಿಗೆ ಚೆನ್ನಾಗಿ ಏನು ತಿಂತೀಯ ತಿನ್ನಪ್ಪ, ಈ ದರ ಪೋನ ಎಲ್ಲ ಸ್ವಲ್ಪ ಬೇರೆ ವಿಚಾರ, ಅದು ಸ್ವಲ್ಪ ಕಷ್ಟ ಆಗ್ಬೋದು, ಬೇರೆ ಏನಾದರೂ ತಿನ್ಕ ಹೋಗು, ಹೋಗಿ ಚೆನ್ನಾಗಿ ಆಟ ಆಡ್ಕೊಂಡು ಹೋಗು, ಗೌರವದಿಂದ ಕರೆಸ್ಕೊತೀವಿ, ಗೌರವದಿಂದ ಕಳಿಸ್ಕೊಡ್ತೀವಿ, ನಿಮಗೆ ಜೀವಕ್ಕೆ ಜೀವನಕ್ಕೆ ಏನು ತೊಂದರೆ ಆಗದಿರತ್ತರ ಎಲ್ಲ ಕೊಟ್ಟು ಕಳಿಸ್ತೀವಿ, ಅಷ್ಟು ಮಾತ್ರಕ್ಕೆ ಇರಬೇಕು ಅದು. ಅದು ಬಿಟ್ಟು ಬಂದುಬಿಟ್ಟು ಭಾರತದ ಮುಸಲ್ಮಾನರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಮೊದಲೇ ಹಾಳಾಗಿದೆ ವ್ಯವಸ್ಥೆ, ಹಾಳಾಗಿದೆ ಸಮಾಜ. ಅಲ್ಲಿ ಬಿಟ್ಟು ನೀನು ಬೇಕಾದ್ರೆ ಇಂಥ ಫಿಟ್ಟಿಂಗ್ ಇಟ್ಟರೆ ಇಲ್ಲೊಂದಿಷ್ಟು ಯೂಟ್ಯೂಬರ್ಗಳು, ಇಲ್ಲೊಂದಿಷ್ಟು ಮೀಡಿಯಾಗಳು, ಇಲ್ಲೊಂದಿಷ್ಟು ರಾಜಕಾರಣಿಗಳು ಅದನ್ನು ಹಾಕ್ಕೊಂಡು ಮೆಲ್ಲಿ 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 ಮತ್ತಷ್ಟು ಶೋಷಣೆಗೆ ಒಳಪಡಿಸ್ತಾರಪ್ಪ ಮುಸಲ್ಮಾನರನ್ನು. ಆ ಏ ಪುಣ್ಯಾತ್ಮ, ಬರೋದು ಬರ್ತೀರಾ ಮಾರೆ, ಬಂದು ನೀವು ಮಾಡೋ ಕೆಲಸಗಳು ನೋಡಿ ಎಂತೆಂಥದ್ದು. ಭಾರತದ ಮುಸಲ್ಮಾನರು ಯಾವತ್ತೂ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರಲ್ಲ, ಅಷ್ಟೊಂದು ಆತ್ಮವಿಶ್ವಾಸದಿಂದ ನಾನು ಹೇಳ್ತೇನೆ, ಅವರ ಪರವಾಗಿ ಹೇಳ್ತೇನೆ ನಾನು. ಭಾರತದ ಮುಸಲ್ಮಾನರು ಯಾವತ್ತಿದ್ರೂ ಭಾರತಕ್ಕೆ ನಿಷ್ಠರಾಗಿರೋರು, ಭಾರತದಲ್ಲಿದ್ದು ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಬೆಳೆದು ಭಾರತದ ಅನ್ನ ತಿಂದು ಭಾರತದಲ್ಲಿ ಬದುಕಿ ಸಾಯುವ ಮನುಷ್ಯ. ಏನಾದರೂ ಭಾರತ ಪಾಕಿಸ್ತಾನದ ಕ್ರಿಕೆಟ್ ಪಂದ್ಯದ ವೇಳೆ ಪಾಕಿಸ್ತಾನ ಗೆಲ್ಲಲಿ ಅಂತ ಹಾರೈಕೆ ಮಾಡಿದ್ರೆ ಅದು ಭಾರತದ ವಿರೋಧಿ ನಿಲುವಾಗ್ತದೆ, ಅದು ಖಂಡಿತವಲ್ಲ ದೇಶದ್ರೋಹನೇ. ಅದನ್ನು ನಾನು ಒತ್ತೀನಿ, ಯಾರು ಬೇಕಾದ್ರೆ ನನಗೆ ಬಂದು ಬುದ್ಧಿ ಹೇಳೋ ಪ್ರಯತ್ನ ಪಟ್ಟರೆ ಅದನ್ನು ನಾನು ಒಪ್ಪಕ್ಕೆ ತಯಾರಿಲ್ಲ. ಭಾರತದ ಮುಸಲ್ಮಾನರು ಆ ಥರದ್ದಲ್ಲ. ಹಾಗೊಂದು ವೇಳೆ ಯಾರು ಇದ್ರೆ ಅವರು ದೇಶದ್ರೋಹಿಗಳಾಗ್ತಾರೆ, ದೇಶದ್ರೋಹಿಗಳು ಮಾತ್ರ ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತಾರೆ ಕಣೋ. ನವೀದು, ನಿಜವಾದ ಭಾರತೀಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದು 7 ಜನ್ಮಕ್ಕೂ ಸಾಧ್ಯ ಇಲ್ಲ. ಬಂದಿದ್ದೀಯ ಆಟ ಆಡ್ಕೊಂಡು ಹೋಗು, ನಿನ್ನ ಮಾಜಿ ಆಟ ಆಡಿಸ್ಕೊಂಡು ಹೋಗು, ಇಲ್ಲ ನೀನು ಬರ್ಬೇಡ. ಈ ಥರ ಸ್ಟೇಟ್ಮೆಂಟ್ ಕೊಟ್ಟು ನನ್ನ ದೇಶದ ಮುಸಲ್ಮಾನರನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಲುಕಿಸ್ಬೇಡ. ಸ್ಟುಪಿಡ್. ನಮಸ್ಕಾರ.